ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರೋನಾ ಸಂದರ್ಭದಲ್ಲಿ ಧನಾತ್ಮಕ ವಾತಾವರಣ ಪಸರಿಸಲು ಯೂಟ್ಯೂಬ್ ಚಾನೆಲ್ ಪ್ರಾರಂಭ. ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದ ಅಕ್ಷಯ ಅನಿಲ್ ಕುಲಕರ್ಣಿ ಇವರು ಗಪ್ಪ ವಿತ್ ಗುರು ಎಂಬ ಯೂಟ್ಯೂಬ್ ಚಾನೆಲ್ ಒಂದನ್ನು ಪ್ರಾರಂಭಿಸಿದ್ದು ಸಮಾಜದಲ್ಲಿ ಸಖತ್ ಮನೋರಂಜನೆಯೊಂದಿಗೆ ಧನಾತ್ಮಕ ವಾತಾವರಣ ನಿರ್ಮಿಸುವ ಮುಖ್ಯ ಉದ್ದೇಶ ಹೊಂದಿದ್ದಾರೆ. ದಿನೇ ದಿನೇ ಮನುಷ್ಯನು ಒಬ್ಬಂಟಿಯಾಗುತ್ತಿದ್ದಾನೆ. ತಂತ್ರಜ್ಞಾನದ ಬೆಳವಣಿಗೆಯಿಂದ ಮನುಷ್ಯನಿಗೆ ಒಂಟಿತನ ಕಾಡಲಾರಂಭಿಸಿದೆ. ಒಂದೇ ಕುಟುಂಬದಲ್ಲಿ ವಾಸವಿದ್ದರೂ ಸಹ ಮನುಷ್ಯರು ದೂರದ ಸಂಬಂಧಿಕರಂತೆ ವರ್ತಿಸುತ್ತಿದ್ದಾರೆ. ತಮ್ಮ ದುಃಖ ಸಮಸ್ಯೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಕೀಳರಿಮೆ ಅವರನ್ನು ಕಾಡುತ್ತಿದೆ. ಇದರಿಂದ ಮನುಷ್ಯನು ಸಂವೇದನಾಹೀನಾಗುತ್ತಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಗಾಯದ ಮೇಲೆ ಬರೆ ಎಳೆದಂತೆ ಕರೋನಾ ತನ್ನ ಅಟ್ಟಹಾಸವನ್ನು ಮೆರೆಯುತ್ತಿದೆ. ಕೈಯಲ್ಲಿ ಕೆಲಸವಿಲ್ಲ, ಮುಂದೇನಾಗುವುದು ಗೊತ್ತಿಲ್ಲ. ಕರೋನಾ ಪ್ರಮಾಣ ಬೇರೆ ದಿನೇ ದಿನೇ ಹೆಚ್ಚುತ್ತಿದ್ದು ಸಮಾಜದಲ್ಲಿ ಭೀತಿ ನಿರ್ಮಾಣಗೊಂಡಿದೆ. ಇಂತಹ ಋಣಾತ್ಮಕ ಪರಿಸ್ಥಿತಿಯಿಂದ ಹೊರಬರಲು ಧನಾತ್ಮಕ ವಿಷಯಗಳನ್ನು ಪಸರಿಸಿ ಜನರಿಗೆ ಮನರಂಜನೆ ನೀಡುವ ಚಿಕ್ಕ ಪ್ರಯತ್ನ ಮಾಡಿರುವುದಾಗಿ ಅಕ್ಷಯ್ ತಿಳಿಸಿದ್ದಾರೆ. ಈ ಚಾನೆಲ್ ಹಿಂದಿ ಭಾಷೆಯಲ್ಲಿದ್ದು ಇದರಲ್ಲಿ ಬೇರೆ ಬೇರೆ ವಿಷಯಗಳು, ಕವಿತೆಗಳು, ಹಾಡಿನ ಸಂಗೀತ ಹೀಗೆ ವಿಡಿಯೋ ಪೋಸ್ಟ್ ಮಾಡಲಾಗುವುದು. ಜೊತೆಗೆ ಮನರಂಜನೆ ಗಪ್ಪಾಗೋಷ್ಠಿ ಕಾರ್ಯಕ್ರಮಗಳು ಇರಲಿವೆ ಎಂದು ನಮ್ಮ ವಾಹಿನಿಗೆ ತಿಳಿಸಿದ್ದಾರೆ. ಪರಿಸರದ ಜನರನ್ನು ಒಂದೇ ವೇಳೆಗೆ ಸಂಪರ್ಕಿಸಿ ಸಮಾಜದಲ್ಲಿ ಒಳ್ಳೆಯ ವಿಚಾರಗಳನ್ನು ತುಂಬುವ ಅವರ ಈ ಕಾರ್ಯ ಪ್ರಶಂಸನೀಯವಾಗಿದೆ. ಮಹಾನ್ ಕಾರ್ಯ ನ್ಯೂಸ್ಗಾಗಿ ಸದಲಗಾದಿಂದ ಅಣ್ಣಾ ಸಾಹೇಬ್ ಕದಂ.